ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಎಲ್ರಿಗೂ ಶುಭೋದಯ. ಏನ್ ಗುರು ಮ್ಯಾಟ್ರು ಅಂತಂದ್ರೆ, ಮ್ಯಾಟ್ರ್ ಹೇಳಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ದೀರಾ ಅಂತಂದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕೆಳಗಿದೆ, ಅದರ ಪಕ್ಕ ಒಂದು ಗಂಟೆ ಇದೆ, ಹಂಗೆ ಟರ್ನ್ ನನಗೆ ಹುಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಹುಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ಏನಂತಂದ್ರೆ, ಮ್ಯಾಟ್ರು ಆರ್ ಸಿ ಬಿ ಅವರ ಪ್ರಾಕ್ಟೀಸ್ ಸೆಷನ್ ವಿಡಿಯೋ ಬಿಟ್ಟಿದ್ದಾರೆ, ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ಆರ್ ಸಿ ಬಿ ಅಫಿಷಿಯಲ್ ಚಾನಲ್ ನೋಡ್ಕೊಂಬನ್ನಿ. ಇನ್ಫ್ಯಾಕ್ಟ್ ಡೇ 4 ಹೆಂಗೆ ನಡೀತು ಅಂತ ಬಿಟ್ಟಿದ್ದಾರೆ. ಇವತ್ತು ಡೇ 5 ಪ್ರಾಕ್ಟೀಸ್ ಸೆಷನ್ ಆರ್ ಸಿ ಬಿದು. ಡೇ 4 ಅಲ್ಲಿ ನೆಟ್ಸ್ ಬಿಟ್ಬಿಟ್ಟು ಆರ್ ಸಿ ಬಿ ಅವರು ಈಚೆ ಬಂದು ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳೋಕ್ಕಾಗೋದಿಲ್ಲ, ಇದಕ್ಕೊಂಥರ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಅಂತ ಹೇಳ್ಬೋದು. ಸಿನಾರಿಯೋನ ಇಟ್ಕೊಂಡು ಆಡಿದರೆ ಇಷ್ಟು ಓವರ್ಲ್ಲಿ ಅಷ್ಟು ಹೊಡಿಬೇಕು, ಅಷ್ಟು ಓವರ್ಲ್ಲಿ ಇಷ್ಟು ಹೊಡಿಬೇಕು ಅನ್ನೋ ಥರ ಇರುತ್ತಲ್ಲ. ಸೊ ಮಿಡ್ಲ್ ಆರ್ಡರ್ ಆಗಿರ್ಬೋದು, ಓಪನಿಂಗ್ ಆಗಿರ್ಬೋದು, ಈ ಪೇರ್ಗಳನ್ನ ಬಿಟ್ಬಿಟ್ಟು ಸೊ ಆಡಿಸಿದರೆ ಸಿಮ್ಯುಲೇಷನ್, ಮೂರು ಥರ ಸಿಮ್ಯುಲೇಷನ್ ಮಾಡಿದರೆ. ಅದರಲ್ಲಿ ಆರ್ ಸಿ ಬಿ ಕೊಟ್ಟಂತಹ ಫಸ್ಟ್ ಸಿಮ್ಯುಲೇಷನ್ ಏನು ಅಂತಂದ್ರೆ, 1-10 ಓವರ್ ಒಳಗಡೆ ಸೊ ಎಷ್ಟು ಹೊಡಿಬೇಕು ಅಂತಂದ್ರೆ ಆರ್ ಸಿ ಬಿ ಅವರು ಫ್ಯಾಫ್ ಮತ್ತೆ ಅನುಜ್ ರಾವತ್ ಅವರು ಓಪನ್ ಮಾಡಿದರೆ, ಅಂದ್ರೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೇಳ್ತಾ ಇರೋದು. ಸೊ ಅವರು ಓಪನರ್ ಆಗಿ ಬಂದರೂ ಬರಬಹುದು. ಏನಕ್ಕೆ ಅಂದ್ರೆ ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು ಈ ಒಂದು ಪ್ರಾಕ್ಟೀಸ್ ಸಿಮ್ಯುಲೇಷನ್ ಅಲ್ಲಿ. 1-10 ಓವರ್ ಒಳಗಡೆ ಆರ್ ಸಿ ಬಿ ಕೊಟ್ಟಂತ ಟಾರ್ಗೆಟ್ ಏನು ಅಂತಂದ್ರೆ 80-90 ಪ್ರಾಬಬ್ಲಿ ಅಂತ ಅನ್ಕೊಂತೀನಿ, ಇಲ್ಲಾಂದ್ರೆ 70-80 ಅಂತ ಅನ್ಕೊಂತೀನಿ. ಸೊ ಇಷ್ಟನ್ನ ಹೊಡಿಬೇಕು 1-10 ಒಳಗಡೆ. ಕನ್ಸಾಲಿಡೇಷನ್ ಫೇಸ್ ಎಲ್ಲ ಇರುತ್ತಲ್ಲ, ಸೊ ಓಕೆ, ಅಲ್ಲಿಂದ ಇಲ್ಲಿವರೆಗೂ ಸೊ ಅಷ್ಟು ಹೊಡಿಬೇಕು ಅಂತ ಒಂದು ಟಾರ್ಗೆಟ್ನ ಕೊಟ್ಟಿರ್ತಾರೆ. ಬಟ್ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಹೊಡೆದಿದ್ದು ಅಂದ್ರೆ ಅನುಜ್ ರಾವತ್ ಅವರು ಮತ್ತೆ ಫ್ಯಾಫ್ ಡ್ಯುಪ್ಲೆಸಿಸ್ ಅವರು 1 ವಿಕೆಟ್ ಅನ್ನು ಹೋಗುತ್ತಂತೆ, ಲಾಸ್ಟ್ ಎಂಡಲ್ಲಿ 10 ಓವರ್ಲೇನೋ 1 ವಿಕೆಟ್ ಹೋಗುತ್ತಂತೆ. ಸೊ ಅಲ್ಲಿವರೆಗೂ ಇವರು ಹೊಡೆದಿದ್ದು ಬಂದ್ಬಿಟ್ಟು 117 ರನ್ನು. ಫ್ಯಾಫ್ ಡ್ಯುಪ್ಲೆಸಿಸ್ ಅವರು 71 ರನ್ನ ಹೊಡಿತಾರೆ, ಅನುಜ್ ರಾವತ್ ಅವರು 44 ರನ್ನ ಹೊಡಿತಾರೆ. ಫಸ್ಟ್ ಸಿಮ್ಯುಲೇಷನ್ ಅಂತೂ ಅದ್ದೂರಿ ಆಗಾಯ್ತು. ಸೆಕೆಂಡ್ ಸಿಮ್ಯುಲೇಷನ್ ಹೆಂಗಿತ್ತು ಅಂತಂದ್ರೆ, ಸರ್ಫ್ ಅಂಡ್ ರೂತರ್ ಫೋರ್ಡ್ ಮತ್ತೆ ದಿನೇಶ್ ಕಾರ್ತಿಕ್ ಅವರು ಬ್ಯಾಟಿಂಗಿಗೆ ಬರ್ತಾರೆ. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಆಡೋ ಬ್ಯಾಟ್ಸ್ಮನ್ ಗಳಾಗಿರೋದ್ರಿಂದ 12ನೇ ಓವರ್ ಇಂದ ಇಟ್ಕೊಂಡು 20ನೇ ಓವರ್ ವರೆಗೂ ಟಾರ್ಗೆಟ್ ಕೊಟ್ಟಿದ್ದ ಆರ್ ಸಿ ಬಿ 100 ರನ್ನ ಚೇಸ್ ಮಾಡಬೇಕು ಗುರು ನೀವು ಅಂತ, 100 ರನ್ನ ಹೊಡಿಬೇಕು ಗುರು ನೀವು ಅಂತ ಒಂದು ಚಾಲೆಂಜ್ ನ ಕೊಟ್ಟಿದ್ರು. ಅದರಲ್ಲಿ ಇವರಿಬ್ಬರು ಸೇರ್ಕೊಂಡು ಹೊಡೆದಿದ್ದು ಎಷ್ಟು ಅಂತಂದ್ರೆ 80 ರನ್ನ ಹೊಡಿತಾರೆ. ಸರ್ಫ್ ಅಂಡ್ ರೂತರ್ ಫೋರ್ಡ್ ಅವರು ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ಕೊಂತಾರೆ. ಸೊ ಅದೇ ಕಂಪ್ಲೀಟ್ ಆಗಲ್ಲ, 100 ರನ್ಸ್ ಟಾರ್ಗೆಟ್ ಇರ್ತದೆ, ಆ ಒಂದು 100 ರನ್ಸ್ ಟಾರ್ಗೆಟ್ ರೀಚ್ ಆಗೋದಿಲ್ಲ. ಬಟ್ ಆದ್ರೂ ಮ್ಯಾಮ್ ಇವ್ರು ಏನೇ ಸಿಮ್ಯುಲೇಷನ್ ಗಳನ್ನ ಮಾಡ್ಬೋದು, ಇಷ್ಟು ಓವರ್ ಅಷ್ಟು ಹೊಡಿಬೇಕು ಗುರು, ಹಿಂಗ್ ಹೊಡಿಬೇಕು ಗುರು, ಹಂಗ್ ಹೊಡಿಬೇಕು ಗುರು ನೀವು ಅಂತ ಏನೇ ಮಾಡ್ಬೋದು, ಬಟ್ ಇಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಏನಂತಂದ್ರೆ ಔಟ್ ಆದ್ರೂ ಕೂಡ ಚಾನ್ಸ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ ಎಲ್ಲ. ಅಂದ್ರೆ ಔಟ್ ಆದ್ರೂ ಏನು ಆಗೋದಿಲ್ಲ ಅಂತ ಕೂಡ ಗೊತ್ತಿರ್ತದೆ. ಬಟ್ ಮ್ಯಾಚ್ ಬಂತು ಅಂತಂದ್ರೆ ಮ್ಯಾಚ್ ಅಲ್ಲಿ ಔಟ್ ಆದ್ರೂ ಅಂತಂದ್ರೆ ಸೀತಾ ಬರ್ತಾ ಇರಬೇಕು. ಸೊ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಇಲ್ಲಿ ಅಷ್ಟೊಂದು ನಿಮಗೆ ಇದಿರೋದಿಲ್ಲ, ಹೊಟ್ಟೆ ಒಳಗೆ ಚಿಟ್ಟೆ ಬಿಡ್ತಾರಲ್ಲ, ಸೊ ಆ ತರ ಏನು ಅಷ್ಟೊಂದು ಇರೋದಿಲ್ಲ. ಮ್ಯಾಚ್ ಗೆ ಬಂದು ಅಂದಾಗ ಆ ಒಂದು ಕ್ರೌಡ್ ಅಲ್ಲಿ ಸೊ ಆ ತರ ಹಾಗೆ ಆಗುತ್ತೆ. ಸೊ ಸಿಮ್ಯುಲೇಷನ್ ಎಲ್ಲ ಮಾಡೋದು ಒಳ್ಳೇದು ಆಕ್ಚುಲಿ. ಸೊ ಅವಾಗ ಅವರಿಗೆ ಒಂದು ಎಬಿಲಿಟಿ ಬರುತ್ತೆ, ಒಂಥರ ವೈಬ್ಸ್ ಬರುತ್ತೆ, ನಾನು ಹೊಡಿಬಹುದು ಗುರು ಈ ತರ ಸಿನಾರಿಯೋ ಎಲ್ಲ ಬಂತು ಅಂತ ಅಂದಾಗ ಸೊ ಆ ಒಂದು ವೈಬ್ಸ್ ಬರುತ್ತೆ ಪ್ಲೇಯರ್ಸ್ ಗಳಿಗೆ, ಜೊತೆಗೆ ಟೆಕ್ನಿಕ್ ಕೂಡ ಇಂಪ್ರೂವ್ ಆಗುತ್ತೆ. ಥರ್ಡ್ ಸಿಮ್ಯುಲೇಷನ್ ಅಲ್ಲಿ ಲಾಸ್ಟ್ 4 ಓವರ್ ಅಲ್ಲಿ ನಮ್ಮ ಬಾಟಮ್ ಮಾಡ್ರು ಹೆಂಗ್ ಆಡುತ್ತೆ ಅಂತ ಒಂದು ಸಿಮ್ಯುಲೇಷನ್ ಮಾಡಿದ್ರು. ಲೋವರ್ ಮಿಡ್ಲ್ ಆರ್ಡರ್ ಅಲ್ಲ, ಫುಲ್ ಬಾಟಮ್ ಮಾಡ್ರು ನಿಮಗೆ ಬೌಲರ್ಸ್ ಗಳೆಲ್ಲ ಇರ್ತಾರಲ್ಲ ಅವರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಒಂದು ಸಿಮ್ಯುಲೇಷನ್ ಅಷ್ಟೇ. ಇದು 4 ಓವರ್ ಅಲ್ಲಿ 40 ರನ್ ಹೊಡಿಬೇಕು ಅಂತ ಒಂದು ಇಟ್ಟಿದ್ರು. ಸೊ ಅದೇನಾಯ್ತು ರಿಸಲ್ಟ್ ಅಂತ ಗೊತ್ತಿಲ್ಲ, ಕರೆಕ್ಟ್ ಆಗಿ ಏನು ಹೇಳಲೇ ಇಲ್ಲ, ಆಯ್ತು ಆಗ್ಲಿಲ್ಲ ಅಂತ ಕೂಡ ಹೇಳಲಿಲ್ಲ. ಸೊ ಇದಿಷ್ಟು ಸಿಮ್ಯುಲೇಷನ್ ಮಾಡಿದ್ರೆ ಇನ್ನ ಬೇಜಾಂತರ ಮಾಡಿದ್ರು ಅಂತ ಅನ್ಕೊಂತೀನಿ, ನಾನು ಬರೀ 3 ಸಿಮ್ಯುಲೇಷನ್ ಮಾಡ್ಬಿಟ್ಟು ಬಿಟ್ಬಿಟ್ಟಿರೋದಿಲ್ಲ. ಸೊ ಇನ್ನ ಏನೇನೋ ಮಾಡಿರ್ತಾರೆ, ಪ್ರಾಕ್ಟೀಸ್ ಸೆಷನ್ ಎಲ್ಲ ಇನ್ನ ಜಾಸ್ತಿ ಮಾಡಿರ್ತಾರೆ. ಸೊ ಪ್ರಾಬಬ್ಲಿ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಸಿಮ್ಯುಲೇಷನ್ ಮಾಡ್ಬಿಟ್ಟು ಆರ್ ಸಿಬಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲ ಇದು, ಸುಮ್ಮನೆ ಸಿಮ್ಯುಲೇಷನ್ ಮಾಡಿರೋದು, ಸುಮ್ಮನೆ ಇಷ್ಟು ಓವರ್ ಕೊಡ್ತೀವಿ ಇಷ್ಟ ನೋಡಿಗರು ಆ ತರ ನೆಟ್ಸ್ ಅಲ್ಲಿ ಆಡೋದಕ್ಕಿಂತ ಬಂದ್ಬಿಟ್ಟು ಇಲ್ಲಿ ಮ್ಯಾಚ್ ಅಂದ್ರೆ ಪಿಚ್ ಅಲ್ಲಿ ಆಡೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಚಿಯರ್ಸ್, ಬಾಯ್.